ಹರ್ಷಿತ ಕರ್ಮಪ್ಲ ಚಾನೆಲ್ಗೆ ಸ್ವಾಗತ. ಹೆಬ್ಬಾರ್ ಗೆದ್ದಿದ್ದಾರೆ, ಮತಗಳ ಅಂತರ ಮಾತ್ರ ಲೆಕ್ಕ ಹಾಕಬೇಕಿದೆ ಯಡಿಯೂರಪ್ಪ. ಶಿರಸಿ ತಾಲೂಕಿನ ಬನವಾಸಿಯ ಜಯಂತಿ ಪ್ರೌಢಶಾಲೆ ಮೈದಾನದಲ್ಲಿ ಭಾನುವಾರ ನಡೆದ ಬಿಜೆಪಿ ಉಪಚುನಾವಣಾ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು, ಶಿವರಾಮ್ ಹೆಬ್ಬಾರ್ ಮತ್ತವರ ತಂಡದ ಸದಸ್ಯರು ರಾಜೀನಾಮೆ ನೀಡಿದ್ದರಿಂದಲೇ ಮುಖ್ಯಮಂತ್ರಿಯಾಗಿ ಬನವಾಸಿಗೆ ಬರಲು ಸಾಧ್ಯವಾಗಿದೆ. ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಸ್ಪರ್ಧೆ ಮಾಡದಷ್ಟು ದೊಡ್ಡ ಅಂತರದಲ್ಲಿ ಶಿವರಾಮ್ ಹೆಬ್ಬಾರ್ ಅನ್ನು ಉಪಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕರೆ ನೀಡಿದರು. ಶಿವರಾಮ್ ಹೆಬ್ಬಾರ್ ಗೆದ್ದಾಗಿದೆ, ಎಷ್ಟು ಅಂತರದಿಂದ ಗೆಲ್ಲಬೇಕು ಅನ್ನೋದು, ಅದಕ್ಕಾಗಿ ಶ್ರಮ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಸಂಸತ್ ಸದಸ್ಯರಾದಂಥ ಅನಂತಕುಮಾರ್ ಹೆಗಡೆ, ಉಳಿದೆಲ್ಲ ಮುಖಂಡರು ಅವ್ರ ಜೊತೆಗೆ ಇರೋದರಿಂದ, ಮಾಜಿ ಶಾಸಕರು, ಹಾಲಿ ಶಾಸಕರು, ಕೇವಲ ಈ ಕ್ಷೇತ್ರ ಅಂತಲ್ಲ, ನಿನ್ನೆ ನಾನು ಮೂರು ಕ್ಷೇತ್ರವನ್ನು ಮುಗಿಸಿ ಇವತ್ತು ನಾಲ್ಕನೇ ದಿಲ್ಲಿಗೆ ಬಂದಿದ್ದೇನೆ. ಕಾರವಾರದ ಕೋಣೆನಾಲ ಕಣ್ಣೆತ್ತಿ ನೋಡಿದ ನಗರಸಭೆ. ಕಾರವಾರದ ಹಿಂದೂ ಹೈಸ್ಕೂಲ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಕಚೇರಿ ನಡುವೆ ಹಾದು ಹೋಗುವ ಕೋಣೆನಾಲ ಸ್ವಚ್ಛತೆ ಇಲ್ಲದೆ ದುರ್ನಾತ ಸೂಸುತ್ತಿದೆ. ಅದಲ್ಲದೆ ಈ ನಾಲಾದ ಅಕ್ಕಪಕ್ಕದಲ್ಲಿಯೇ ಅನೇಕ ಅಂಗನವಾಡಿ ಶಾಲೆಗಳಿದ್ದು ಪುಟ್ಟ ಪುಟ್ಟ ಮಕ್ಕಳು ಶಾಲೆಗೆ ಬರುತ್ತಾರೆ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸಲು ಜನಜಾಗೃತಿ ಹಾಗೂ ಅನೇಕ ಯೋಜನೆಗಳನ್ನು ಸರ್ಕಾರ ರೂಪಿಸುತ್ತಿದೆ. ಆದರೆ ಶಾಲೆಯ ಪಕ್ಕದಲ್ಲಿರುವ ಗಬ್ಬು ನಾರುತ್ತಿರುವ ಕೋಣೆನಾಲಾದ ಸ್ವಚ್ಛತೆಯ ಬಗ್ಗೆ ನಗರಸಭೆ ಇನ್ನೂ ಜಾಗೃತವಾಗದೆ ಗುರುಭವನದಿಂದ ಗೀತಾಂಜಲಿ ಥಿಯೇಟರ್ ವರೆಗಿನ ಕೋಣೆನಾಲ ಯುಜಿಡಿ ತ್ಯಾಜ್ಯಗಳಿಂದ ನಾರುತ್ತಿದ್ದು ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿ ಪರಿಣಮಿಸಿದೆ. ಸ್ವಚ್ಛತೆಯ ಬಗ್ಗೆ ನಗರಸಭೆಯಾಗಲಿ ಸಮೀಪದಲ್ಲಿ ಇರುವ ಶಿಕ್ಷಣ ಇಲಾಖೆ ಅಧಿಕಾರಿಯಾಗಲಿ ಗಂಭೀರವಾಗಿಲ್ಲದಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಕಾರವಾರದ ಸಂತೆಯಲ್ಲಿ ಬನವಾಸಿ ಮಿಟಗಾ ಮಿಂಚಿ. ಬನವಾಸಿಯ ಮಿಟಗಾ ಬಾಳೆಹಣ್ಣು ಕಾರವಾರದ ಸಂತೆ ಮಾರುಕಟ್ಟೆಯಲ್ಲಿ ಫುಲ್ ಮಿಂಚಿದೆ. ರವಿವಾರದ ಸಂತೆಯ ದಿನವೇ ಸುಮಾರು 10 ಟನ್ನಷ್ಟು ಬನವಾಸಿಯ ಬಾಳೆಹಣ್ಣು ಮಾರಾಟವಾಗಿ ತನ್ನ ಬೇಡಿಕೆ ಪ್ರದರ್ಶಿಸಿದೆ. ಹೋಲ್ಸೇಲ್ ದರ ಕೆಜಿಗೆ 28 ರೂಪಾಯಿ, ಸಂತೆಯ ದರ ಕೆಜಿಗೆ 30-40 ರೂಪಾಯಿ ಹಾಗೂ ಉಳಿದ ದಿನದ ದರ ಡಜನ್ಗೆ 50-70 ರೂಪಾಯಿ ಆಗಿತ್ತು. ಮಾರುಕಟ್ಟೆಯಲ್ಲಿ ಉಳಿದ ದಿನದ ದರಕ್ಕಿಂತ ಈ ದರ ಕಡಿಮೆಯಾದ ಕಾರಣ ಜನರು ಭರ್ಜರಿಯಾಗಿ ಬಾಳೆಹಣ್ಣು ಖರೀದಿಸಿದ್ದಾರೆ. ಅಂಕೋಲಾದಲ್ಲಿ ರಸ್ತೆ ಸುಂಕ ವಸೂಲಿಗೆ ಸಿದ್ಧವಾಗುತ್ತಿರುವ ಹಟ್ಟಿಕೆರೆ ಐಆರ್ಬಿ ಟೋಲ್ನಕ. ಅಂಕೋಲಾದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಮೇಲಿನ ಸಮೀಪದ ಹಟ್ಟಿಗೇರಿ ಬಳಿಯ ಗುತ್ತಿಗೆದಾರ ಐಆರ್ಬಿ ಕಂಪನಿಯ ಸುಂಕ ವಸೂಲಿ ಟೋಲ್ನಕ ಸಿದ್ಧಗೊಂಡಿದ್ದು, ಕಳೆದ ರವಿವಾರ ರಾತ್ರಿ ವಿದ್ಯುತ್ ಸಂಪರ್ಕ ನೀಡಿ ಅಲಂಕಾರ ಮಾಡಲಾಗಿದೆ. ಈ ಟೋಲ್ನಕದಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಸುಂಕ ವಸೂಲಿ ಕೌಂಟರ್ಗಳಿದ್ದು ಎಲೆಕ್ಟ್ರಾನಿಕ್ ವ್ಯವಸ್ಥೆಯ ಮೂಲಕ ಸಿದ್ಧವಾಗುತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ವಸೂಲಿ ಪ್ರಕ್ರಿಯೆ ಆರಂಭಿಸಬಹುದೆಂದು ನಿರೀಕ್ಷಿಸಲಾಗಿದ್ದು, ಬಹುಶಃ ಪೂರ್ಣವಾಗದ ಕಾಮಗಾರಿಯ ಕಾರಣಕ್ಕೆ ಅವರ ಈ ಕ್ರಮಕ್ಕೆ ಪ್ರಯಾಣಿಕರಿಂದ ವಿರೋಧ ವ್ಯಕ್ತವಾಗಬಹುದೆಂದು ಭಾವಿಸಲಾಗಿದೆ. ಈಗಾಗಲೇ ಹಟ್ಟಿಕೇರಿಯಿಂದ ಕಾರವಾರದ ಕಡೆ ರಸ್ತೆಗಳು ದ್ವಿಮುಖವಾಗದೆ ಅಡ್ಡಾಡಿಯಾಗಿದೆ. ಇಲ್ಲಿ ಕೆಲವು ಕಡೆ ಕೋರ್ಟ್ನಿಂದ ತಡೆಯಾಜ್ಞೆ ಇದ್ದರೂ ಕಾಮಗಾರಿಗೆ ಯಾವುದೇ ಅಡೆತಡೆ ಇಲ್ಲದ ಗುಡ್ಡದ ರಸ್ತೆಗಳು, ಪ್ರಗತಿ ಇಲ್ಲದೆ ವಾಹನದ ದಟ್ಟಣೆಯಿಂದ ಚಾಲಕರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹಟ್ಟಿಕೇರಿಯಿಂದ ಅಂಕೋಲಾದತ್ತ ಬರುವ ಬಾಳೆಗುಡಿ ಸೇತುವೆ ಕಾಮಗಾರಿಯು ಪೂರ್ತಿಗೊಂಡಿಲ್ಲ. ಈ ಎಲ್ಲ ಅಸಮಾಧಾನ ಪ್ರಯಾಣಿಕರಲ್ಲಿ ಕಂಡು ಬಂದಿದ್ದು, ಇವರ ಸುಂಕ ವಸೂಲಿಯ ಸಂದರ್ಭದಲ್ಲಿ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ. ಕೋಳಿಗಿಲ್ಲ ರೋಗ ಬಿಂದಾಸ್ ತಿನ್ನಿ ಚಿಕನ್, ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾನ್ಸರ್ ವದಂತಿ. ಕೋಳಿಗೆ ಕ್ಯಾನ್ಸರ್ ಬಂದಿದೆ ಎಂದು ಪುಕ್ಕ ಛಿದ್ರ ಛಿದ್ರಗೊಂಡ ಕೋಳಿಯ ಚಿತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ದಾರಿ ತಪ್ಪಿಸುತ್ತಿರುವ ಬೆಳವಣಿಗೆ ಚಿಕನ್ ಪ್ರಿಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಸದ್ಯದ ಮಟ್ಟಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಾಗಲಿ ಸುತ್ತಮುತ್ತಲಲ್ಲಿ ಆಗಲಿ ಹಕ್ಕಿ ಜ್ವರ ಅಥವಾ ಕೋಳಿಗಳಿಗೆ ಬರುವ ಮತ್ತಾವುದೇ ಸಾಂಕ್ರಾಮಿಕ ರೋಗಗಳಾಗಲಿ ಕಂಡು ಬಂದಿಲ್ಲ ಎಂದು ಪಶುವೈದ್ಯ ಇಲಾಖೆಯ ಉಪನಿರ್ದೇಶಕ ಸುಬ್ರಾಯ್ ಭಟ್ ಅವರು ಸ್ಪಷ್ಟಪಡಿಸಿದ್ದಾರೆ. ಭಟ್ಕಳದಲ್ಲಿ ನೇತ್ರಾಣಿ ದ್ವೀಪದ ಸಮೀಪ ಮೀನುಗಾರರ ರಕ್ಷಣೆ. ಭಟ್ಕಳದಲ್ಲಿ ಮೀನುಗಾರಿಕೆಗೆಂದು ತೆರಳಿದ್ದ ಬೋಟೊಂದು ನಿಯಂತ್ರಣ ತಪ್ಪಿ ಮುಳುಗುತ್ತಿರುವಾಗಲೇ ಕರಾವಳಿ ಕಾವಲು ಪಡೆಯ ಪೊಲೀಸರು ಸ್ಥಳಕ್ಕೆ ದೌಡಾವಿಸಿ 4 ಮೀನುಗಾರರನ್ನು ರಕ್ಷಿಸಿ ದಡಕ್ಕೆ ತಂದಿರುವ ಘಟನೆ ನಡೆದಿದೆ. ಮಲ್ಪೆ ಮೂಲದ ಶ್ರೀ ಲೀಲಾ ಹೆಸರಿನ ಈ ಬೋಟು ಶನಿವಾರ ರಾತ್ರಿ ಮಲ್ಪೆಯಿಂದ ಮೀನುಗಾರಿಕೆಗೆ ಹೊರಟಿತ್ತು. ಡೀಸೆಲ್ ಟ್ಯಾಂಕ್ ತುಂಡಾಗಿ ಬಿದ್ದಿರುವುದೇ ಘಟನೆಗೆ ಕಾರಣ ಎಂದು ತಿಳಿದು ಬಂದಿದೆ. ಅಪಾಯದಿಂದ ಪಾರಾದ ಮೀನುಗಾರರನ್ನು ಭಟ್ಕಳದ ಆನಂದ ಮೊಗೇತ್, ಗುರುಖಾರ್ವಿ, ಮಂಜುನಾಥ್ ನಾಯ್ಕ್, ಕೊಪ್ಪಳದ ರಮೇಶ್ ಎಂದು ಗುರುತಿಸಲಾಗಿದೆ. ಕರಾವಳಿ ಕಾವಲು ಪಡೆಯ ಪಿಎಸ್ಐ ಅಣ್ಣಪ್ಪ ಮೊಗೇತ್, ಮಲ್ಲಪ್ಪಗೌಡ, ಸಂಜೀವ್ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕುಮಟಾದಲ್ಲಿ ಮುಖಾಮುಖಿ ಡಿಕ್ಕಿ ಗಾಯ.
ಕುಮಟ ಕಡೆಯಿಂದ ಅಂಕೋಲಾ ಕಡೆಗೆ ತೆರಳುತ್ತಿದ್ದ ಇಂಡಿಕಾ ವಿಸ್ಟಾ ಕಾರೊಂದು ದೇವಿಗಿ ಬ್ರಿಡ್ಜ್ ಮೇಲೆ ಓವರ್ಟೇಕ್ ಮಾಡಲು ಹೋಗಿ ಎದುರಿನಿಂದ ಬರುತ್ತಿದ್ದ ಮಾರುತಿ ಸುಜುಕಿ ಎರ್ಟಿಗಾ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ನಡೆದಿದೆ. ಗಾಯಾಳುಗಳನ್ನು ಮಹಾರಾಷ್ಟ್ರ ಮೂಲದವರು ಎನ್ನಲಾಗಿದೆ. ಇನ್ನು ಘಟನೆಯಲ್ಲಿ ಓವರ್ಟೇಕ್ ಮಾಡಲು ಹೋಗಿ ಅಪಘಾತ ಪಡಿಸಿದ ಟಾಟಾ ಇಂಡಿಕಾ ವಿಸ್ಟಾ ಕಾರ್ ಚಾಲಕ ತನ್ನ ವಾಹನವನ್ನು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ. ಈ ಕುರಿತು ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.